ಹಾಯ್ ಫ್ರೆಂಡ್ಸ್, ಈ ದಿನದ ಚಟುವಟಿಕೆ ಯಾವುದೆಂದರೆ ಭೌತಿಕ ಬೆಳವಣಿಗೆಯ ಚಟುವಟಿಕೆ. ಈ ದಿನ ನಾವು ದೇಹದ ಭಾಗಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಯನ್ನು ಮಾಡೋಣ. ಮೊದಲಿಗೆ ನಾವು ಈ ರೀತಿ ಚಿತ್ರಗಳನ್ನು ಬರೆದುಕೊಂಡು ಇದನ್ನು ಕತ್ತರಿಸಿಕೊಳ್ಳಬೇಕು ಅಥವಾ ನಿಮಗೆ ಸುಲಭವಾಗುವ ಚಿತ್ರಗಳನ್ನು ಬರೆದುಕೊಳ್ಳಿ. 3-4 ವರ್ಷದ ಮಕ್ಕಳಿಗೆ 4 ಭಾಗಗಳಾಗಿ ಚಿತ್ರಗಳನ್ನು ಕತ್ತರಿಸಿಕೊಳ್ಳಬೇಕು ಹಾಗೂ 5-6 ವರ್ಷದ ಮಕ್ಕಳಿಗೆ 7-8 ಭಾಗಗಳಾಗಿ ಕತ್ತರಿಸಿಕೊಳ್ಳಬೇಕು. ಈ ರೀತಿ ಕತ್ತರಿಸಿಕೊಂಡ ನಂತರ ಇದನ್ನು ಸರಿಯಾಗಿ ಜೋಡಿಸಲು ಮಗುವಿಗೆ ತಿಳಿಸಬೇಕು. ಮನು, ಇಲ್ಲಿ ಕತ್ತರಿಸಿರೋ ಹುಡುಗಿ ಚಿತ್ರದ ಭಾಗಗಳಿದೆ, ಇದನ್ನು ಸರಿಯಾಗಿ ಜೋಡಿಸ್ತೀಯಾ? ಜೋಡಿಸು. ವೆರಿ ಗುಡ್. ಇದೇ ರೀತಿ 5-6 ವರ್ಷದ ಮಕ್ಕಳಿಗೆ 7-8 ಭಾಗಗಳಾಗಿ ಕತ್ತರಿಸಿಕೊಂಡಿರುವ ಚಿತ್ರವನ್ನು ಜೋಡಿಸಲು ಹೇಳಬೇಕು. ಈ ರೀತಿ ಚಟುವಟಿಕೆಯನ್ನು ಮಾಡಬೇಕು. ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ಮಾಡಬೇಕು. ಈ ರೀತಿ ಪೂರ್ತಿಯಾಗಿ ಜೋಡಿಸಲು ಮಗುವಿಗೆ ತಿಳಿಸಬೇಕು. ಈ ರೀತಿ ಚಿತ್ರಗಳನ್ನು ಜೋಡಿಸಲು ಮಗುವಿಗೆ ತಿಳಿಸಬೇಕು. 3-4 ವರ್ಷದ ಮಕ್ಕಳಿಗೆ ಈ ರೀತಿ 4 ಭಾಗಗಳಾಗಿ ಚಿತ್ರಗಳನ್ನು ಕತ್ತರಿಸಿ ಕೊಡಬೇಕು ಹಾಗೂ 5-6 ವರ್ಷದ ಮಕ್ಕಳಿಗೆ 7-8 ಭಾಗಗಳಾಗಿ ಕತ್ತರಿಸಿಕೊಂಡು ಮಗುವಿಗೆ ಜೋಡಿಸಲು ತಿಳಿಸಬೇಕು. ಈ ರೀತಿ ಚಟುವಟಿಕೆ ಮಾಡುವುದರಿಂದ ಮಕ್ಕಳಿಗೆ ದೇಹದ ಭಾಗಗಳ ಪರಿಚಯವಾಗುತ್ತದೆ ಹಾಗೂ ಬೌದ್ಧಿಕ ಬೆಳವಣಿಗೆ ಸಾಮರ್ಥ್ಯ ಹೆಚ್ಚುತ್ತದೆ. ಧನ್ಯವಾದಗಳು.